ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಾಳೆ ಗುರುವಾರ 24ನೇ ತಾರೀಕು ನಮಗೆ ಗುರು ಪುಷ್ಯಾಮೃತ ಯೋಗ ಪ್ಲಸ್ ಅಷ್ಟಮಿ. ನಿಜವಾಗ್ಲೂ ಗುರುವಾರ ಗುರು ಪುಷ್ಯಾಮಿ ಬರೋದು ಹಾಗೂ ಗುರುವಾರದ ದಿನ ಅಷ್ಟಮಿ ಬರೋದು ತುಂಬ ಶಕ್ತಿದಾಯಕವಾಗಿ ಡಬಲ್ ಡಬಲ್ ಶಕ್ತಿ ಅಂತ ಹೇಳಬಹುದು. ಇದನ್ನು ಮಾತುಗಳಲ್ಲಿ ಹೇಳಿದ್ರೆ ಕಡಿಮೆ ಆಗುತ್ತೆ. ಸುಮಾರು ಜನ ಈ ಗುರು ಪುಷ್ಯಾಮೃತ ಯೋಗದ ದಿನ ಏನಾದರೂ ನೀವು ಒಂದು ಸಾಧನೆ ಮಾಡಬೇಕು, ಒಂದು ಸಿದ್ಧಿ ಮಾಡಬೇಕು ಅಂದರೆ ಗುರುಗಳ ಮುಖಾಂತರ ಕೂಡ ನೀವು ಮಂತ್ರ ಜಪ ಮಾಡಿಕೊಳ್ಬಹುದು. ಕೆಲಸಕ್ಕಾಗಿ ಅಥವಾ ನಿಮ್ಮ ಜೀವನದಲ್ಲಿ ನೀವು ಏನು ಅಂದುಕೊಂಡಿರ್ತೀರ ನೋಡಿ, ಒಂದು ಸಾಧನೆ. ಸುಮಾರು ಜನ ನಮಗೆ ಗೌರ್ಮೆಂಟ್ ಕೆಲಸ ಬೇಕು, ನಾವು ಒಂದು ಆಂಬಿಷನ್ ಇದೆ ನಮಗೆ, ಆ ಒಂದು ಗೋಲನ್ನು ನಾವು ತಲುಪಲೇಬೇಕು ಅಂತ ಯಾರು ಗಟ್ಟಿ ನಿರ್ಧಾರ ಮಾಡಿರ್ತಾರೆ ಅವರು ಈ ಗುರುಗಳ ಮುಖಾಂತರ ನೀವು ಈ ಒಂದು ಮಂತ್ರ ಜಪ ಪ್ರಾರಂಭ ಮಾಡಬಹುದು. ಅಥವಾ ಇನ್ನೂ ಸಣ್ಣದಾಗಿ ಪರಿಹಾರಗಳನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ. ನಾವುಗಳು ಬಹಳ ಕಷ್ಟಗಳು ಪಡ್ತಾ ಇದ್ದೀವಿ, ನಮ್ಮ ಕಷ್ಟಕ್ಕೆ ಏನು ದೇವರ ಆಶೀರ್ವಾದ ಇಲ್ಲ ಅಂದ್ಕೊಳ್ತೀವಿ. ನಾವು ಹೋಗುವ ಒಂದು ದಾರಿಯಲ್ಲಿ ನಮ್ಮ ಕರ್ಮ ಫಲಗಳು ಒಳ್ಳೆಯದ್ದು ಕೆಟ್ಟದ್ದು ಅನ್ನೋದು ಜೊತೆಯಲ್ಲಿ ಬರುತ್ತೆ. ಇದನ್ನು ಯಾವಾಗಲೂ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಏನೇ ಮಾಡಿದ್ರೂ ಕಷ್ಟಗಳು ಹೋಗ್ತಾ ಇಲ್ಲ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಕರ್ಮ ಫಲ ಇನ್ನೂ ಮುಗ್ದಿಲ್ಲ, ಅದಕ್ಕೋಸ್ಕರನೇ ನಮಗೆ ಇಷ್ಟೆಲ್ಲ ಪರೀಕ್ಷೆಗಳು ನಡೀತಾ ಇದೆ ಅಂತಂದ್ಬಿಟ್ಟು. ಈ ಪರಿಹಾರ ಈ ರೀತಿ ಇದೆ ಸ್ನೇಹಿತರೆ, ಇದನ್ನು ನೀವು ಮಾಡ್ಕೊಳ್ಬಹುದು. ಅದಕ್ಕೂ ಮುಂಚೆ ಇಲ್ಲೊಬ್ಬರು ಕಮೆಂಟ್ ಓದೋಣ. ಗುರುಮ, ನನಗೆ ವಾರಾಹಿ ದೇವಿ ಬಗ್ಗೆ ಸುಮಾರು 2 ತಿಂಗಳಿನಿಂದ ನೋಡುತ್ತೇನೆ, ಅದರಿಂದ ನನಗೆ ಅವಸರಕ್ಕೆ ತಕ್ಕಂತೆ ತಾಯಿಯಿಂದ ಒಳ್ಳೆಯದೇ ಆಗಿದೆ. ತುಂಬ ಕಷ್ಟವೆನಿಸಿದಾಗ ಆಗೋದಿಲ್ಲ ಎಂದು ಕೈ ಕೊಟ್ಟು ಕೂತ್ಕೊಂಡಾಗ ನನಗೆ ಈ ಮಂತ್ರಗಳನ್ನು ಇಲ್ಲಿ ತಿಳಿಸಿದ್ದೀನಿ ನೋಡಿ. ಆ ಮಂತ್ರಗಳನ್ನು ಹೇಳ್ಕೊಂಡಾಗ ಆ ತಾಯಿ ನನಗೆ ತುಂಬ ಒಳ್ಳೆಯದು ಮಾಡಿದ್ದಾರೆ ಅಂತ. ನಿಮಗೂ ಕೂಡ ಆ ತಾಯಿ ಆಶೀರ್ವಾದ ಸದಾ ಇರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಸ್ನೇಹಿತರೆ, ಒಂದೇ ಮಂತ್ರ ಕೆಲಸಕ್ಕೆ ಬರುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಯಾಕಂದರೆ ಎಲ್ಲ ಮಂತ್ರಗಳು ಇರುತ್ತೆ, ಅದರಲ್ಲಿ ನಮಗೆ ಯಾವುದೋ ಒಂದು ನಮ್ಮ ಕೈ ಹಿಡಿಯುತ್ತೆ ಅನ್ನೋದಂತೂ ನಿಜ. ಈ ಮಂತ್ರಗಳನ್ನು ನೀವು ಹೇಳ್ಕೊಳ್ಬಹುದು. 2 ವಿಶೇಷ ದಿನ ನಾಳೆ ಬಂದಿರೋದ್ರಿಂದ ತಪ್ಪಿಸದೆ, ನೀವು ಅಷ್ಟಮಿ ಕೂಡ ಇರೋದರಿಂದ ನಾವು ಕಾಲಭೈರವನಿಗೂ ಪೂಜೆ ಮಾಡ್ತೀವಿ ಹಾಗೂ ಅಷ್ಟಮಿ ಅಂದರೆ ತಾಯಿಗೂ ಕೂಡ ಪೂಜೆಯನ್ನು ಮಾಡ್ತೀವಿ. 2 ಪರಿಹಾರಗಳನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ನೀವು ಆರಾಮಾಗಿ ತುಂಬ ಈಸಿಯಾದಂಥ ಮೆಥಡಲ್ಲೇ ಮಾಡಿಕೊಳ್ಬಹುದು. ಇದಕ್ಕೆ ನಾವು ಏನು ಖರ್ಚು ಮಾಡಿ ಮಾಡಿಕೊಳ್ಳುವಂಥದ್ದು ಏನೂ ಇಲ್ಲ ಸ್ನೇಹಿತರೆ. ಸಾಲಗಳು ಜಾಸ್ತಿ ಆಗಿದೆ, ಕೆಲಸ ಸಿಗ್ತಾ ಇಲ್ಲ, ಮನೆ ಕಟ್ಟಬೇಕು, ನಾನಾ ರೀತಿಯಲ್ಲೇ ಈ ಜಮೀನು ಮಾರಬೇಕು, ಅದು ಮಾರಿ ನಮ್ಮ ಸಾಲಗಳು ತೀರಿಸಬೇಕು ಅಂತ ಸುಮಾರು ಜನ ಹೇಳ್ತಾ ಇರ್ತೀರ. ಇಂಥ ಶಕ್ತಿದಾಯಕವಾದ ದಿನ ನಾವು ಕೇಳಿಕೊಂಡ್ರೂ ಕೂಡ ನಾವು ಬಯಸಿದ್ರೂ ಅಂತ ವಿಶೇಷ 2 ವಿಶೇಷತೆಗಳು ಸಿಗೋದು ಬಹಳ ಕಷ್ಟ ಇರುತ್ತೆ, ತುಂಬ ರೇರ್. ಅದಕ್ಕೋಸ್ಕರ ನೀವು ತಪ್ಪಿಸದೆ ಅರಳಿ ಮರದ ಹತ್ತಿರ ಸ್ನೇಹಿತರೆ ದೀಪ ಹಚ್ಚಿಬಿಟ್ಟು ಬನ್ನಿ. ನಾವು ದೇವಸ್ಥಾನಗಳಲ್ಲೇ ನಮಗೆ ಅರಳಿ ಮರ ಇರುತ್ತೆ, ಅಥವಾ ಬೇರೆ ಕಡೆ ಕೂಡ ಸಿಂಗಲ್ಲಾಗೆ ಎಲ್ಲೂ ದೇವಸ್ಥಾನ ಇಲ್ಲ ಅಲ್ಲಿ ಅರಳಿ ಮರ ಇದೆ ಅನ್ನೋದಾದರೂ ಕೂಡ ತೊಂದರೆ ಇಲ್ಲ. ಯಾಕೆ ಅಂದರೆ ಅರಳಿ ಮರದ ವಿಶೇಷತೆ ಅಷ್ಟು ಇರುತ್ತೆ. ನೀವು ಏನೇ ಕಷ್ಟಗಳಿದ್ದರೂ ಈ ದಿನ ದೀಪ ಹಚ್ಚಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರಬಹುದು. ಅಥವಾ ನಾಳೆ ಪೂರ್ತಿ ನಮಗೆ ವಿಶೇಷವಾಗಿರೋದ್ರಿಂದ ನಿಮ್ಮ ಸಮಯಕ್ಕೆ ತಕ್ಕಂತೆ ಕೂಡ ನೀವು ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ದೀಪ ಹಚ್ಚಿ ನೀವು ಒಂದು ಬರಬಹುದು. ಅಥವಾ ನಾವು ಅಷ್ಟಮಿ ಕೂಡ ಇರೋದರಿಂದ ಕಾಲವನ್ನು ನಿರ್ಧಾರ ಮಾಡೋದು ಯಾರು, ಕಾಲಭೈರವ. ಒಳ್ಳೆ ಕಾಲ ಬರಬೇಕು ಅಂದ್ರೂ ಕಾಲಭೈರವನ ಆಶೀರ್ವಾದ ಇರಲೇಬೇಕು. ಈ ಕೆಟ್ಟ ಗಳಿಗೆ ಅನ್ನೋದು ನಮ್ಮಲ್ಲಿ ಈಗ ನಡೀತಾ ಇದೆ ಅಂದರೂ ಕೂಡ ನಾವು ಆ ತಂದೆಯನ್ನೇ ದೇವರು, ನಾವು ಕಾಲಭೈರವನನ್ನು ಭಯ ಪಟ್ಕೊಳ್ತೀವಿ ಸ್ನೇಹಿತರೆ, ತುಂಬ ನಮಗೆ ಕಷ್ಟಗಳು ಕೊಡ್ತಾನೆ ಅಂತ. ಆ ಥರ ಏನೂ ಇಲ್ಲ, ಯಾಕಂದರೆ ಕಾಲ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅದರಲ್ಲಿ ನಾವು ಮನುಷ್ಯರು ನಾವು ಮಾಡಿದ ಕರ್ಮ ಫಲಗಳು ನಮ್ಮ ಜೊತೆಯಲ್ಲೇ ಬರೋದು ಅಷ್ಟೇ. ಅದಕ್ಕೆ
ಕೂಷ್ಮಾಂಡ ದೀಪ ಬೆಳಗಿಸಿ. ಸುಮಾರು ನಾನು ತಿಳಿಸಿದ್ದೆ, ಈ ನಮಗೆ ಕಾಲಭೈರವ ಅಷ್ಟಮಿ ದಿನ ಯಾರೆಲ್ಲ ಅಂದರೆ ಮನೆಯಲ್ಲಿ ಬೆಳಗಿಸಬಾರ್ದು, ನಿಮ್ಮ ಹೊಸ್ತಿಲ ಬಳಿ ಬೆಳಗಿಸ್ಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ಎರಡು ಭಾಗಗಳಾಗಿ ಕೂಷ್ಮಾಂಡವನ್ನು ತೆಗೆದು ಅದರಲ್ಲಿರುವ ಒಂದು ಇದು ತಿರುಳನ್ನು ತೆಗೆದುಬಿಟ್ಟು ಎಣ್ಣೆ ಅಥವಾ ತುಪ್ಪ, ತುಪ್ಪ ಇಲ್ಲದೆ ಇದ್ರೂ ತುಂಬ ಶ್ರೇಷ್ಠವಾಗಿ ಮಸ್ಟರ್ಡ್ ಆಯಿಲನ್ನು ಹಾಕಿ ಯಾರು ದೀಪ ಹಚ್ತಾರೋ ಅದರ ಕೆಳಗಡೆ ನೀವು ನವಧಾನ್ಯಗಳನ್ನು ಹಾಕಿ ದೀಪ ಬೆಳಗಿಸಿ. ಆಗ ನೋಡಿ, ಇಷ್ಟೇ ಕಠಿಣ ಸಮಸ್ಯೆಗಳಿದ್ರೂ ತುಂಬ ಜನ ನಮಗೆ ಏನಾದರೂ ಒಂದು ಪರಿಹಾರ, ತುಂಬ ಚೆನ್ನಾಗಿರುವಂಥ ಪರಿಹಾರನ ತಿಳಿಸ್ಕೊಡಿ ಅಕ್ಕ, ನಮಗೆ ಯಾಕೋ ಏನು ಮಾಡಿದ್ರೂ ಆಗ್ತಾಯಿಲ್ಲ ಅಂತ ನೀವು ಎಲ್ಲರೂ ಹೇಳ್ತಾ ಇರ್ತೀರಲ್ವಾ. ಅವ್ರು ನಿಜವಾಗ್ಲೂ ಈ ವಿಡಿಯೋ ಏನಾದರೂ ನೋಡಿದ್ರೆ ನಾಳೆ ಈ ಪರಿಹಾರನ ಮಾಡ್ಕೊಳ್ಳಿ ಸ್ನೇಹಿತರೆ. ನವಧಾನ್ಯಗಳನ್ನು ಸ್ವಲ್ಪ ನಿಮ್ಮ ಹೊಸ್ತಿಲ ಬಳಿ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಹಾಕಿಬಿಟ್ಟು ಅದರ ಮೇಲೆ ಇದನ್ನು ಹಾಕಿಬಿಟ್ಟು ಅಂದರೆ ಕೂಷ್ಮಾಂಡವನ್ನು ಕಟ್ ಮಾಡಿಬಿಟ್ಟು ನೀವು ಅದರ ತಿರುಳು ತೆಗೆದುಬಿಟ್ಟು ಅರಿಶಿನ ಹಚ್ಚಿ ಅರಿಶಿನ ಕುಂಕುಮ ಈ ಎರಡು ಬೊಟ್ಟುಗಳು ಇಡಿ ಇಟ್ಬಿಟ್ಟು ಅದರಲ್ಲಿ ನೀವು ಎಣ್ಣೆ ಹಾಕಿಬಿಟ್ಟು ದೀಪ ಹಚ್ಚೋದು, ಅದೇ ಕೂಷ್ಮಾಂಡ ದೀಪ. ಇನ್ನು ನೀವು ಹೋಗಿ ಹರಳಿ ಮರದ ಹತ್ತಿರ ಇವೆರಡೂ ಪರಿಹಾರಗಳನ್ನು ತಿಳಿಸಿದ್ದೀನಿ. ಇದರಲ್ಲಿ ನಿಮಗೆ ಯಾವುದು ಸೂಕ್ತವಾಗಿರುತ್ತೋ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಈ ಎರಡರಲ್ಲಿ ಯಾವುದಾದ್ರೂ ಮಾಡ್ಕೊಳ್ಬಹುದು. ಅಷ್ಟೇ ಪವರ್ಫುಲ್ ರೆಮಿಡೀಸ್ ಅಂತ ಹೇಳ್ತಾ ಇದ್ದೀನಿ, ಯಾಕಂದರೆ ಇದಕ್ಕೆ ಅಷ್ಟೇ ಶಕ್ತಿ ಇರೋದ್ರಿಂದ ತಪ್ಪಿಸದೆ ನಿಮ್ಮ ಕಷ್ಟಗಳು, ಸಂತಾನ ಭಾಗ್ಯ, ಮದುವೆ ವಿಳಂಬ, ಮನೆ ಕಟ್ಟೋದು ಅಥವಾ ಇನ್ನಷ್ಟು ದೊಡ್ಡ ಸಮಸ್ಯೆಗಳು, ಯಾರೆಲ್ಲ ಆ ನೋವು ಪಡ್ತಾ ಇರ್ತಾರೋ ಅವರು ಮಾತಲ್ಲಿ ಹೇಳಿದ್ರೆ ಕಡಿಮೆ ಆಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರಾ. ಅದಕ್ಕೋಸ್ಕರ ಈ ಪರಿಹಾರಗಳನ್ನ ತಿಳಿಸ್ತಾ ಇದ್ದೀನಿ. ಇದನ್ನು ನೀವು ಮಾಡಿಕೊಂಡಾಗ ಯಾರು ನಂಬಿಕೆಯಿಂದ ಶ್ರದ್ಧಾಭಕ್ತಿಯಿಂದ, ಯಾಕಂದರೆ ಇದೆಲ್ಲ ನಮಗೆ ದೊಡ್ಡ ಖರ್ಚು ಅನ್ನೋದು ತಂದುಕೊಡೋದಿಲ್ಲ, ತುಂಬ ಸುಲಭ ವಿಧಾನದಲ್ಲೇ ಮಾಡ್ಕೊಳ್ಬಹುದು. ನಾಳೆ ತಪ್ಪಿಸದೆ ಎರಡೆರಡು ಅವಕಾಶ ಇರೋದ್ರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ರೀತಿ ನಾವು ಅಂದುಕೊಂಡ್ರೂ ಕೂಡ ಸಿಗೋದಿಲ್ಲ. ಮಿಸ್ ಮಾಡಿಕೊಂಡ್ರೆ ಮತ್ತೆ ಒಳ್ಳೆಯ ಅವಕಾಶಗಳು ಬಹಳ ಕಡಿಮೆ ಇರುತ್ತೆ. ಮಾಡಿಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ ಈ ಸುಲಭ ವಿಧಾನ ಸ್ನೇಹಿತರೆ. ಇಷ್ಟೇ, ಎಲ್ರಿಗೂ ಧನ್ಯವಾದಗಳು.